ನಮ್ಮ ಚಿತ್ರದ ನಿರ್ದೇಶಕರು, ನಮ್ಮ ಕೃತಾ ಚಿತ್ರದ ಸಪೋರ್ಟಿಂಗ್ ಆಗಿ ಯೋಗಿಯವರು ಇದ್ದಾರೆ, ಹಾಗೂ ನಮ್ಮ ಚಿತ್ರದಲ್ಲಿ ಒಂದು ಪೊಲೀಸ್ ಪಾತ್ರದಲ್ಲಿ ಹೊಯ್ಸಳ ಮೂರ್ತಿಯವರಿದ್ದಾರೆ. ಅದೇ ರೀತಿ ಹೊಯ್ಸಳ ಮೂರ್ತಿ ಇವರು ವಿಷ್ಣು ಸಂಘದಲ್ಲಿ ರಾಜ್ಯ ದೇವರಾಗಿದ್ದಾರೆ. ಅದೇ ರೀತಿ ಮುಂಬರುವ ಚಿತ್ರದಲ್ಲಿ ನಮ್ಮ ನಾಯಕಿ ಆಗಿ ಮಾಡಿರುವಂತ ಮೇಘನ ಗೌಡ ಅಂತ ಕೊಡ್ತೀನಿ. ದಯವಿಟ್ಟು ಅವ್ರನ್ನ ಒಂದು ಸ್ವಲ್ಪ ಕ್ವಶನ್ ಕಂಟ್ರೋಲ್ ಮಾಡಿ. ಇವರೆಲ್ಲ ಸಪೋರ್ಟ್ ಇಲ್ಲ, ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ, ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನಗೆ ಇದು ಎರಡನೇ ಸಿನಿಮಾ, ಮೊದಲನೇದು ಹಳ್ಳಿ ಪಂಚಾಯತ್ ಅಂತ ಮಾಡಿದ್ದೀನಿ, ಮೂರನೇ ಅಂತ ಇರಲಿಲ್ಲ, ಅದು ಚಿತ್ರದಲ್ಲೇ ಬಿಡುಗಡೆ ಆಗಿದೆ. ಈ ಸಿನಿಮಾ ನಾನು ಈ ಸಿನಿಮಾದಲ್ಲಿ ನಾನು ಒಂದು ಔಟ್ಬೋರ್ಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದರಲ್ಲಿ ನಾನು ತಾಯಿ ಮಗು ಪ್ರೀತಿ ಹೇಗಿರುತ್ತೆ, ತಾಯಿ ಮಗು ಪ್ರೀತಿ ಹೇಗಿರುತ್ತೆ, ಮತ್ತು ಗಂಡ ಹೆಂಡತಿ ನಡುವೆ ಯಾವ ರೀತಿ ಒಂದಲ್ಲವರು ಆ ಥರ ಒಂದು ಕ್ಯಾರೆಕ್ಟರ್, ಒಂದು ಸ್ಟ್ರಾಂಗೆಸ್ಟ್ ವುಮೆನ್ ಹೇಗಿರ್ಬೋದು, ಹೇಗೆ ಓಡಾಡ್ತಾರೆ ಆ ಥರ, ಯಾರು ಇದ್ದಾಗ ಒಬ್ಬರು ಒಬ್ಬ ಗಂಡಸನು ಗಂಡಸು ಮನೆಯಲ್ಲಿ ಇದ್ದಾಗ ಒಂದು ಹುಡುಗಿ ಒಂದು ಹೌಸ್ ವೈಫ್ ಆಗಿ ಹೇಗೆ ಮನೆಯನ್ನು ನಿಭಾಯಿಸ್ತಾರೆ. ಅದೇ ಇದರಲ್ಲಿ ನನ್ನ ಹಸ್ಬೆಂಡ್ ಇರಲ್ಲ, ಸೊ ನಾನು ನಿಂತಿದ್ದೇನೆ ಇಲ್ಲ ಅಂದರೆ ಲೈಕ್ ಆ ಒಂದು ಕ್ಷಣದಲ್ಲಿ ಏನೇನು ಆಗುತ್ತೆ, ಒಂದು ಆ ಒಂದು ರಾತ್ರಿ ಒಂದು ನೈಟ್ ಸ್ಟೋರಿ ಇತ್ತು. ನಮಸ್ತೆ ಸರ್, ಯೋಗೇಶ್ ಕುಮಾರ್ ಅಂತ. ನಾನು ಈ ಫಿಲಮಲ್ಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಫಿಲಮ್ ಸ್ಟಾರ್ಟಿಂದ ಎಂಡಿಂಗ್ವರೆಗೂ ಇರ್ತೀನಿ. ಈ ಫಿಲಮಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಎಂಡಿಂಗ್ ಇರ್ತೀನಿ, ಸ್ಟೋರಿ ಹೋಗ್ತಾರೆ, ಸೊ ಅಲ್ಲಿ ಕ್ಯಾರೆಕ್ಟರ್ ಜಾಸ್ತಿ. ಈ ಚಿತ್ರದಲ್ಲಿ ಒಂದು ಪೊಲೀಸ್ ಅಧಿಕಾರಿಯ ಪಾತ್ರ ಮಾಡ್ತಾರೆ. ಆ ದೃಶ್ಯದಲ್ಲಿ ನೋಡ್ತಿರ್ಬೇಕಾದ್ರೆ ಪ್ರಾರಂಭದಲ್ಲಿ ಒಬ್ಬ ಲೇಸಿ ಪೊಲೀಸ್ ಅಧಿಕಾರಿ ಪಾತ್ರ, ಓದ್ತಾ 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 ತುಂಬ ಸೀರಿಯಸ್ ಆಗುತ್ತೆ, ಕ್ಲೈಮ್ಯಾಕ್ಸ್ ಬರ್ತಿದ್ದಂಗೆ ಇಡೀ ಕತೆ ಅದೊಂದು ಪಾತ್ರದ ಕಲಿತಿರ್ತದೆ, ಇಡೀ ಕತೆ ರಿವೀಲ್ ಆಗತ್ತೆ ಆ ಪೊಲೀಸ್ ಅಧಿಕಾರಿಯ ಒಂದು ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ. ಆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಅದ್ಭುತವಾಗಿ ಕತೆನ ಕಟ್ಕೊಂಡಿದ್ದಾರೆ ನಿರ್ದೇಶಕರು, ಸಂಭಾಷಣೆ ಕೂಡ ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ. ಅಷ್ಟು ಹೇಳ್ತಾ ನನಗೆ ಮಾತಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ವಿನಯರ ಅಂತ. ನನ್ನ ಇದು ಮೊದಲನೇ ಚಿತ್ರ ಸಂಭಾಷಣೆ ಬರ್ತಿದ್ವಿ. ನಾನು ಆಪರೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು 7 ವರ್ಷ ಕೆಲಸ ಮಾಡಿದ್ದೆ. ನಾನು ನಿರ್ದೇಶಕರ ಪರಿಚಯ ಆದಾಗ ಈ ಸಿನಿಮಾಗೆ ಇನ್ನೆಲ್ಲ ಒಳ್ಳೆ ಬರವಣಿಗೆ ಇದೆ ಬರೀದೆ ಅಂತ ಹೇಳಿದರು. ಈ ಕತೆ ಒಳ್ಳೆ ಕೇಳಿದಾಗ ತುಂಬ ಇಷ್ಟ ಆಯಿತು. ಒಂದು ರಾತ್ರಿ ನಡೆಯುವಂಥ ಕತೆ, ಒಂದು ಮಗು ಮತ್ತು ಒಂದು ತಾಯಿ ನಡುವೆ ನಡೆಯುವಂಥ ಕತೆ ಇದು. ಅದರಲ್ಲಿ ಒಂದು ಸಮಸ್ಯೆ ಉಂಟಾದಾಗ ಅದೇ ಮನೆಯಲ್ಲಿ ಒಂದು ರಾತ್ರಿ ಒಬ್ಬಂಟಿದ್ದಾಗ ಯಾವ ರೀತಿ ಸಮಸ್ಯೆಗಳನ್ನ ಹೇಗೆ ಎದುರುಕೊಳ್ತಾರೆ, ಹೇಗೆ ಎದುರಾಗ್ತಾರೆ ಅನ್ನೋದೇ ಮೇಯ್ನಾಗಿ ಒಂದೇ ಕತೆ ಇದು. ಇದರಲ್ಲಿ ಒಂದು ಇನ್ನೊಂದು ಒಂದು ಸಪ್ರೇಟ್ ಟ್ರ್ಯಾಕ್ ಆಗಿ ಒಂದು ಪೊಲೀಸ್ ಸ್ಟೋರಿ ನಡೀತಿರುತ್ತದೆ. ಆ ಕಥೆನ ಹೊಯ್ಸಲ್ ಮೂರ್ತಿ ಸರ್ ಮತ್ತೆ ಸುದ್ದಿಯವರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಮೇಯ್ನಾಗಿ ಪ್ರೊಡ್ಯೂಸರ್ ಆಗಿ ಮತ್ತು ನಾಯಕ ಆಗಿ ವಿಷನ್ ಕೊಟ್ಟವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ, ಹಾಗೂ ತುಂಬ ಖರ್ಚು ಮಾಡಿ ತುಂಬ ಶ್ರಮ ಚಿತ್ರಕ್ಕೆ ಏನು ಬೇಕು ಆ ಶ್ರಮ ಪಟ್ಟಿದ್ದಾರೆ. ಮೇಘನ ಅವರು ಏರನಾಗಿ ಮತ್ತು ಲೀಡ್ರವರಾಗಿ ಸಿನಿಮಾ 150 ಮಿನಿಟ್ಸ್ ಇದೆ, 150 ಮಿನಿಟ್ಸಲ್ಲಿ 150 ಮಿನಿಟ್ಸ್ ಮಾಡ್ತಾರೆ ಅವರು ಒಬ್ಬರು ಕೀರ್ತನ ಅಂತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಚೆನ್ನಾಗಿ ಬಂದ ಚಿತ್ರ. ಸಂಭಾಷಣೆ ಅಂತ ಬಗ್ಗೆ ಹೇಳಕ್ಕಂದ್ರೆ ಈ ಸಿನಿಮಾ ಬಂದು ಪೋಲಿಸ್ ಏನಿದೆ ಪಾರ್ಟ್ ಅಮ್ಮ ಅದು ಮಾತ್ರ ತುಂಬಾ ಮಾತಾಡುತ್ತೆ, ಅದೇ ತುಂಬಾ ಎನ್ಕರೇಜ್ ಮಾಡೋದು ಈ ಸಿನಿಮಾ ಮೇನ್ ಆಗಿ. ಅದರಲ್ಲಿ ಈ ಮೃದ್ವಿ ಅಂತ ಮಾಡುವಂತ ಕ್ಯಾರೆಕ್ಟರ್ ಮಾಸ್ಟರ್ ಕ್ಯಾರೆಕ್ಟರ್ ತುಂಬಾ ಕಾಮಿಡಿ ನಡೆಸುತ್ತೆ. ಬೇಸಿಗೆ ಮತ್ತು ಉಸಲ ಮತ್ತು ಏನೇ ಹೇಳಿದ್ರು ತುಂಬಾ ಲೇಸಿಗೆ ಮಾತಾಡೋದು, ತುಂಬಾ ಸೀರಿಯಸ್ನೆಸ್ ಇಲ್ಲ. ಬಟ್ ಕೊನೆಯಲ್ಲಿ ಅವರಿಂದಲೇ ನಮ್ಮ ಋತು ಬಂದಿರ್ತದೆ. ಇಲ್ಲಿ ಕಾನ್ಸ್ಟೇಬಲ್ ಏನಿದ್ದಾರೆ ಪೃಥ್ವಿ ಅವರು, ಆ ಕ್ಯಾರೆಕ್ಟರ್ ತುಂಬಾ ಕಾಮಿಡಿ ಇದೆ. ಇನ್ನೊಂದು ಕ್ಯಾರೆಕ್ಟರ್ ನಾಗೇಂದ್ರ ಸರ್ ಅಂತ, ಅವರ ಸಿನ್ಸರ್ ಪೊಲೀಸ್ ಕ್ಯಾರೆಕ್ಟರ್ ಅಂತ, ಅವ್ರದೆಲ್ಲ ಮಾತುಗಳನ್ನು ನನ್ನ ಮುಂದೆ ಇಷ್ಟ ಶಕ್ತಿ ಆಗುತ್ತೆ ಆ ರೀತಿ ಬರ್ಕೊಟ್ಟಿದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟ ಡೈರೆಕ್ಟ್ ರೂಪ ರಮೇಶ್ ಅವರಿಗೆ, ಪ್ರೊಡ್ಯೂಸರ್ ವಿಜಯನ್ ಕೊಟ್ಟವರಿಗೆ, ಮತ್ತು ಇನ್ನೊಂದು ನಾನು ಬಿಟ್ಟೆ ಯೋಗೇಶ್ ಅವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ. ತುಂಬಾ ಒಂದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಕ್ಯಾರೆಕ್ಟರ್ ಆಗೋದು ತುಂಬ ಅದ್ಭುತವಾಗಿದೆ ಆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನಾನು ಮೆಚ್ಚಿಕೊಂಡ್ರೆ ಮತ್ತು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಪೂರ್ವ ಮಾತಾಡ್ತಾರೆ.